ಎಲ್ಲ ಆತ್ಮೀಯರೇ, ಇದು ಪ್ರಾರಂಭವಾಗ್ತಾ ಇರುವಂತಹ ಬೆಳಗೆರೆ ನ್ಯೂಸ್. ಜಯಣ್ಣ ಬೆಳಗೆರೆ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದಕ್ಕೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೀನಿ. ಇವತ್ತು ಜಯಣ್ಣ ಬೆಳಗೆರೆ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ನನ್ನ ವೃತ್ತಿ ಜೀವನದ ಆರಂಭದಲ್ಲೇ ಅವ್ರನ್ನ ಭೇಟಿಯಾಗಿದ್ದೆ. ಟಿವಿ 9 ಗೆ ಬಂದಂತಹ ಸಂದರ್ಭದಲ್ಲಿ ಅವಾಗೆಲ್ಲ ಅವ್ರು ನನಗಿನ್ ತುಂಬಾ ಸೀನಿಯರ್ ಆಗಿದ್ರು. ಆದ್ರೆ ಯಾವತ್ತೂ ಕೂಡ ಸೀನಿಯರ್ ಅನ್ನುವಂತಹ ಫೀಲ್ ಕೊಡ್ತಿರ್ಲಿಲ್ಲ. ಅಂದ್ರೆ ನಮ್ಗೆ ಅವ್ರನ್ ಕಂಡ್ರೆ ಭಯ ಆಗೋದಾಗ್ಲಿ ಅಥವಾ ಅವ್ರ ಜೊತೆ ಹೇಗ್ ಮಾತಾಡೋದು, ಈ ತರದ ಒಂದು ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ಅವರೇ ತುಂಬಾ ವಿಶ್ವಾಸಕ್ಕೆ ತಗೊಂಡು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಯಾವತ್ತೂ ಅವರು ಅಹಂಕಾರವನ್ನು ತೋರಿಸಿಲ್ಲ. ಜೊತೆಗೆ ತುಂಬಾ ಸರಳ ವ್ಯಕ್ತಿತ್ವ ಮತ್ತೆ ನೇರ ನಡೆ ನುಡಿ ಇರುವಂತಹ ವ್ಯಕ್ತಿ, ತುಂಬಾ ಅಪರೂಪ ಅಂತಹ ಜನ ಫೀಲ್ಡ್ ಅಲ್ಲಿ ಸಿಗೋದು, ಕಣಕ್ ಸಿಗೋದು. ಹಾಗಾಗಿ ಜಯಣ್ಣ ಬೆಳಗೆರೆ ಅವ್ರ ಬಗ್ಗೆ ಒಂದೆರಡು ಲೈನಲ್ಲಿ ಹೇಳಿ ಮುಗಿಸೋದು ಕಷ್ಟ ಆಗತ್ತೆ. ತುಂಬಾ ಸಿಂಪಲ್ ವ್ಯಕ್ತಿ, ಜೊತೆಗೆ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಅಂತ ಅಷ್ಟೇ ಹೇಳ್ಬೋದು. ನಾನು ಬೆಳಗೆರೆ ನ್ಯೂಸ್ ವೆಬ್ ಪೋರ್ಟಲ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ನನ್ನ ಆತ್ಮೀಯ ಸ್ನೇಹಿತರಲ್ಲೊಬ್ಬರಾದಂಥ, ಅನೇಕ ವರ್ಷಗಳು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಮಾನ್ಯ ಜಯಣ್ಣ ಅವರು ಒಂದು ಹೊಸ ಪ್ರಯೋಗವನ್ನು ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ. ಅದು ವೆಬ್ ನ್ಯೂಸ್ ತುಮಕೂರಿನಿಂದ ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಒಂದು ಸಂಕಲ್ಪ ಮಾಡಿ ಇವತ್ತು ಆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಮೊದಲನೇದಾಗಿ ಅವರಿಗೆ ಶುಭ ಕೋರ್ತೇನೆ. ಅವರ ಊರು ಬೆಳಗೆರೆ ಅಂತಕ್ಕಂಥದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಆ ಹೆಸರನ್ನು ಇಟ್ಟುಕೊಂಡು, ಅವರ ಊರಿನ ಹೆಸರನ್ನು ಇಟ್ಟುಕೊಂಡು ಬೆಳಗೆರೆ ನ್ಯೂಸ್ ಅಂತೇಳಿ ಇವತ್ತು ಅವರು ಪ್ರಾರಂಭ ಮಾಡ್ತಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ಶುಭವಾಗಲಿ, ಈ ಪ್ರಯತ್ನದಲ್ಲಿ ಅವರು ಯಶಸ್ಸನ್ನು ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅದಿತಿ ಪ್ರಭುದೇವ. ಬೆಳಗೆರೆ ನ್ಯೂಸ್ ಅನ್ನುವಂತಹ ಡಿಜಿಟಲ್ ಮಾಧ್ಯಮದ ಮುಖಾಂತರ ಜಯಣ್ಣ ಬೆಳಗೆರೆ ಸರ್ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ಈಗಾಗಲೇ ಹಲವಾರು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಕೆಲಸ ಮಾಡಿರುವಂತಹ ಜಯಣ್ಣ ಸರ್ಗೆ ನನ್ನ ಕಡೆಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಎಲ್ಲರೂ ಕೂಡ ದಯವಿಟ್ಟು ಅವರಿಗೆ ನಿಮ್ಮ ಹಾರೈಕೆಗಳನ್ನು ತಿಳಿಸಿ ಅಂತ ಹೇಳ್ತಾ, ಜಯಣ್ಣ ಸರ್ ಒನ್ಸ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು. ಬೆಳಗೆರೆ ನ್ಯೂಸ್ ಚಾನೆಲ್, ಹೊಸ ಒಂದು ನ್ಯೂಸ್ ಚಾನೆಲ್ ಲಾಂಚ್ ಆಗೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಪ್ರಯೋಗ ಶುರು ಮಾಡಿದ್ದಾರೆ. ತಮಗೆ ಶುಭವಾಗಲಿ. ನಾಡಿನ ಜನತೆಗೆ ನೈಜ ಸುದ್ದಿಗಳನ್ನು ತಲುಪಿಸೋದ್ರ ಮೂಲಕ ಯಶಸ್ವಿ ಆಗಲಿ ಅಂತೇಳಿ ತಮಗೆ ಹಾರೈಸ್ತಾ ಇದ್ದೇನೆ. ಚಿಕ್ಕಣ್ಣ ಸ್ವಾಮಿ ಸನ್ನಿಧಿನಲ್ಲಿ ಜಯಣ್ಣ ಅವರು ಮೊದಲನೇದಾಗಿ ಸುಮಾರು ವರ್ಷಗಳಿಂದ TV9ನಲ್ಲಿ ಕೆಲಸ ಮಾಡ್ಕೊಂಬಂಡು ಭಾಳ ಅನಿಷ್ಠೆಯಾಗಿ ಎಲ್ಲರ ಒಡನಾಡಿಯಾಗಿ ಯಾವುದೇ ಒಂದು ಸಮಾಜ ಆಗಿರ್ಬೋದು ಎಲ್ಲ ಸಮಾಜನೂ ಸಹ ಕೈಗೂಡಿಸ್ಕೊಂಡು ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತಿನ ದಿನ ಅವ್ರಿಗೆ ಒಂದು ಹೊಸ್ತಾಗಿ ಏನು ಬೆಳಗೆರೆ ಅಂತ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದರೆ ಆ ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾದ ಸ್ಥಾನ ಕೊಡಲಿ, ಮುಂದೆ ಅದರಲ್ಲಿ ಅವರಿಗೆ ಒಳ್ಳೆಯ ಸ್ಥಾನವನ್ನು ಸಿಕ್ಕಿ ಅವರು ಮುಂದೆ ಅಭಿವೃದ್ಧಿಯಾಗಿ ಅವ್ರಿಗೆ ಒಳ್ಳೇದು ಮಾಡಲಿ ಚಿಕ್ಕಣ್ಣ ಸ್ವಾಮಿ ಅಂತ ನಾನು ಹಾರೈಸ್ತೀನಿ. ಜಯಣ್ಣ ಬೆಳಗೆರೆ ನನ್ನ ಮಿತ್ರನೂ ಹೌದು, ಆದರೆ ಹುಡುಗನೂ ಹೌದು, ಎರಡೂ ಅವನೇ. ಏಕೆಂದರೆ ನಾನು TV9ಗಿದ್ದಾಗ ಇನ್ನೂ ಸಣ್ಣ ಹುಡುಗ, ಅವತ್ತು ಮಾಡಿದಂಥ ಕೆಲಸಕಾರಿಗಳು, ಅವತ್ತು ಏನು ಇನ್ವೆಸ್ಟಿಗೇಷನ್ ಇರ್ಬೋದು ಇಲ್ಲ ನ್ಯೂಸ್ ಕಳಿಸ್ತಕ್ಕಂಥ ಒಂದು ಇದಿರ್ಬೋದು, ಆ ಒಳ್ಳೆತನನ ನಾನು ನೋಡಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಇವತ್ತು ಜಯಣ್ಣ ಏನು ಮಾಡೋವನ್ನೇ ಪತ್ರಿಕೋದ್ಯಮದೊಳಗೆ ಡಿಜಿಟಲ್ ಅಲ್ವನಪ್ಪ ಡಿಜಿಟಲ್ ಮೀಡಿಯಾ ಎಂಟ್ರಿ ಆಗಿವನೇ, ಆಮೇಲೆ ಎಂಟ್ರಿ ಆಗ್ತಾವನೆ. ಅದಕ್ಕೆ ದೇವರು ಅವನಿಗೆ ಒಳ್ಳೇದು ಮಾಡಲಿ ಅಂತ. ಯಾಕೆಂದರೆ ನಾನು ಅದ್ರ ಬಗ್ಗೆ ಗೌರವದಿಂದ ಹೇಳ್ತಕ್ಕಂಥದ್ದು, ಇದೇನು ಇದಕ್ಕಲ್ಲ, ಚಟಕ್ಕೆ ಮಾತಾಡ್ತಾ ಇಲ್ಲ ನಾನು. ಮರ್ಯಾದೆಯೊಳಗೆ ಆ ಹುಡುಗ ಇನ್ನೂ ಬೆಳೀಲಿ ಅಂತಕ್ಕಂಥ ಒಂದು ದೃಷ್ಟಿಯೊಳಗೆ ನಾನು ಇವತ್ತು ನಿಮಗೆ ಒಂದು ಸುದ್ದಿನ, ಅದೇನು ಒಳ್ಳೇದಾಗಲಿ ಅಂತ ಸುದ್ದಿ ಕೊಡ್ತಿರೋದು ಹೇಳ್ತಿರೋದು. ಅನೇಕ ಜನ ಬೆಳೀತಕ್ಕಂಥದ್ರೊಳಗೆ ಇವರು ಬೆಳೀಲಿ, ಮುಂದೆ ಇದಕ್ಕೆ ಕಿಮ್ಮತ್ ಸಿಗಲಿ ಅಂತಕ್ಕಂಥದ್ದನ್ನ ನಾನು ಅವಾಗ ಆಲೋಚಿಸ್ತೀನಿ. ಯಾಕೆಂದರೆ ಹುಡುಗ ಇನ್ನು ಈಗಾಗಲೇ ಇನ್ನು ಬೇರೆ ಬೇರೆ ಇದರೊಳಗೆಲ್ಲ ನ್ಯೂಸ್ನೊಳಗೆಲ್ಲ ಕೆಲಸ ಮಾಡ್ತಕ್ಕಂಥದ್ದಿದೆ, ಅದ್ರಾಗೂ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅಂತ ಹೇಳಿಬಿಟ್ಟು ಪ್ರಾಮಾಣಿಕವಾಗಿ ಹೇಳ್ತಾವ್ರೆ ಯಾರು ಓದುಗರು ಇರ್ಬೋದು ನೋಡೋರು ಇರ್ಬೋದು ಎಲ್ಲ. ಅದಕ್ಕೋಸ್ಕರ ಜಯಣ್ಣನಿಗೆ ಒಳ್ಳೇದಾಗಲಿ ಅಂಥೇಳಿ ನಾನು ದೇವರಲ್ಲಿ ಒಂದು ಲೈನ್ ಕೊಡಪ್ಪ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.
ಒಬ್ಬ ಸರಳ ಸಜ್ಜನಿಕೆಯ ವರದಿಗಾರನಾಗಿ ಸೇವೆ ಮಾಡಿರ್ತಕ್ಕಂಥವರು ಬೆಳಗೆರೆ ಜೈನನವರು. ಹಲವಾರು ವರ್ಷಗಳಿಂದ ನಾವು ಹತ್ತಿರದಿಂದ ಅವರನ್ನು ಗಮನಿಸಿದ್ದೇವೆ. ಮಾಧ್ಯಮದ ಒಬ್ಬ ವರದಿಗಾರರಾಗಿದ್ದರೂ ಸಾಮಾಜಿಕ ಬದ್ಧತೆ ಬಗ್ಗೆ, ಜನರ ಜೀವನದ ಮೌಲ್ಯಗಳ ಬಗ್ಗೆ, ಸಾಮಾಜಿಕ ಕಳಕಳಿಯನ್ನು ಹೊಂದಿಕೊಂಡು ತಮ್ಮ ಅನುಭವದ ವಿಚಾರಗಳನ್ನು ಹಲವಾರು ಬಾರಿ ನಾವು ಹಂಚಿಕೊಂಡಿದ್ದೇವೆ. ಒಂದು ಸಮಾಜವನ್ನು ಸುಸ್ಥಿತಿಯಲ್ಲಿ ಇಡಬೇಕಾದರೆ ಒಬ್ಬ ಸ್ವಾಮೀಜಿಯವರ ಕರ್ತವ್ಯ ಹೇಗಿರುತ್ತೋ ಹಾಗೆ ಮಾಧ್ಯಮದವರದು ಸಹಿತ ಜವಾಬ್ದಾರಿ ಅತ್ಯಂತ ಅಮೂಲ್ಯವಾಗಿ ಇರುತ್ತಾ ಇದೆ. ಸಮಾಜವನ್ನು ಸರಿದಾರಿಯಲ್ಲಿ ನಡೆಸುವಂಥ ಒಂದು ಜವಾಬ್ದಾರಿ ಈ ಎಲ್ಲರ ಮೇಲೆ ಇರೋದರಿಂದ ಸೂಕ್ಷ್ಮವಾಗಿ ಆಗುಹೋಗುಗಳ ಬಗ್ಗೆ, ವಾಸ್ತವದ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಜನರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ಒಂದು ಚಿಂತನೆಯನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಗಮನಕ್ಕೆ ಬಂದಂಥ ಜೈನನವರಲ್ಲಿ ಈ ಎಲ್ಲ ಬದ್ಧತೆಗಳನ್ನು, ಸಾಮಾಜಿಕ ಕಳಕಳಿಯಾಗಿರ್ಬೋದು, ಜನರಲ್ಲಿ ಜೀವನದ ಮೌಲ್ಯಗಳನ್ನು ಎತ್ತಿಡಬೇಕನ್ನುವಂಥ ಕಳಕಳಿಯಾಗಿರ್ಬೋದು, ಜನರಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ಭಾವನೆಯನ್ನು ಕಂಡು ನಾವು ಜೈನವರು ಅತ್ಯಂತ ಹತ್ತಿರವಾದವು ಅನ್ನಲಿಕ್ಕೆ ಹೇಳಲಿಕ್ಕೆ ಸಂತೋಷವಾಗುತ್ತೆ. ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮ ಜೊತೆ ಇರುತ್ತೆ, ನಮ್ಮ ಆಶೀರ್ವಾದ ಸಹಿತ ನಿಮ್ಮ ಜೊತೆಯಲ್ಲಿ ಇರುತ್ತೆ, ನೀವು ಮುಂದುವರಿರಿ ಅನ್ನುವಂಥ ಮಾತನ್ನು ಈಗಾಗಲೇ ಅವರಿಗೆ ನಾವು ತಿಳಿಸಿದ್ದೇವೆ. ನಮಸ್ಕಾರ, ನಾನು ನಿಮ್ಮ ಮಮತಾ ರಾಹತ್. ಆನ್ಲೈನ್ ಅಲ್ಲಿ ಒಂದು ವೆಬ್ ಪೋರ್ಟಲ್ ಲಾಂಚ್ ಆಗ್ತಾ ಇದೆ. ಸೊ ಅದರ ಹೆಸರು ತುಂಬಾ ಸ್ಪೆಷಲ್ ಆಗಿದೆ. ಅದರ ಹೆಸರು ಬಂದು ಬೆಳಗೆರೆ ನ್ಯೂಸ್. ಬೆಳಗೆರೆ ಅಂದ ತಕ್ಷಣ ಥಟ್ ಅಂತ ಎರಡು ಹೆಸರು ನೆನಪಾಗೋದು, ಒಂದು ರವಿ ಬೆಳಗೆರೆ ಅವರು, ಇನ್ನೊಂದು ಜಯಣ್ಣ ಬೆಳಗೆರೆ ಅವರು. ಅವರಷ್ಟೇ ಇವರು ಕೂಡ ಫೇಮಸ್, ಅವರಷ್ಟೇ ನೇರ ನುಡಿ, ಅವರಷ್ಟೇ ಡೌನ್ ಟು ಅರ್ತ್, ಅವರಷ್ಟೇ ಬಹಳಷ್ಟು ಶತ್ರುಗಳನ್ನ ಎದುರಾಕೊಂಡಿರೋರು. ಏನು ಹೇಳಿದ್ರು ಅವ್ರ ಬಗ್ಗೆ ಕಡಿಮೆ. ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡ್. ಬೆಳಗೆರೆ ನ್ಯೂಸ್ ಅಂತ ಒಂದು ವೆಬ್ ಪೋರ್ಟಲ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ, ನನ್ನ ಎಂಟೈರ್ ಫ್ಯಾಮಿಲಿ ಕಡೆಯಿಂದ ಬೆಳಗೆರೆ ನ್ಯೂಸ್ಗೆ ವೆರಿ ಆಲ್ ದ ಬೆಸ್ಟ್. ಜಯಣ್ಣ ಬೆಳಗೆರೆ ಅವರು ತುಮಕೂರು ನಗರ ಮತ್ತು ನಮ್ಮ ಜಿಲ್ಲೆ ಕಂಡಂತಹ ಸೃಜನಶೀಲ ಪತ್ರಕರ್ತರು, ಈ ನಾಡು ಕಂಡಂಥ ಶ್ರೇಷ್ಠ ಬರಹಗಾರರಲ್ಲಿ, ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿದಂತಹ ರವಿ ಬೆಳಗೆರೆಯವರ ಶಿಷ್ಯರಾಗಿ ಹಾಯ್ ಬೆಂಗಳೂರು ಪತ್ರಿಕೆಯ ಮೂಲಕ ತನ್ನ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಆರಂಭಿಸಿ ನಂತರ ಬಹಳ ಪ್ರಸಿದ್ಧವಾದಂಥ ಕನ್ನಡ ನಾಡಿನ ಚಾನೆಲ್ಗಳಲ್ಲಿ ಒಂದಾದ TV9 ಸುದ್ದಿವಾಹಿನಿಯಲ್ಲಿ ತುಮಕೂರು ಜಿಲ್ಲಾ ವರದಿಗಾರರಾಗಿ ಅದ್ಭುತವಾದಂತಹ ಈ ಜಿಲ್ಲೆಯ ಸಂಸ್ಕೃತಿ, ಈ ಜಿಲ್ಲೆಯ ರಾಜಕಾರಣ, ಈ ಜಿಲ್ಲೆಯ ಸಾಮಾಜಿಕ ಚಿಂತನೆಗಳನ್ನು ತೋರಿಸುವಂಥ ವಿಷಯಗಳನ್ನು ಜನಸಾಮಾನ್ಯರಿಗೆ ಅರ್ಥೈಸಿಕೊಟ್ಟಂತಹ ಒಬ್ಬ ಸೃಜನಶೀಲ ಪತ್ರಕರ್ತರು. ಬೆಳಗೆರೆ ನ್ಯೂಸ್ ಚಾನೆಲ್ ಅವರಿಗೆ ನಾನು ಮಲ್ಲಿಕಾರ್ಜುನ್ ಕೆಂಕೆರೆ, ಸುಗಮ ಸಂಗೀತ ಗಾಯಕ ತುಮಕೂರು, ನಾನು ಹೃತ್ಪೂರ್ವಕವಾದಂತಹ ಶುಭಾಶಯ ಮತ್ತು ಅಭಿನಂದನೆಗಳನ್ನು. ಜಯಣ್ಣ ನಮಗೆ ಆಪ್ತರು, ಪ್ರಾಮಾಣಿಕರು, ಒಳ್ಳೆಯ ಹೋರಾಟಗಾರರು, ನಂತರ ಒಬ್ಬ ನೇರವಾದ ದೊಡ್ಡ ಪತ್ರಕರ್ತರು ಮತ್ತು ಒಳ್ಳೆ ಸ್ನೇಹಿತರು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಓಪನ್ ಮಾಡ್ತಿರೋ ಬೆಳಗೆರೆ ನ್ಯೂಸ್ ಚಾನಲ್ಗೆ ಒಳ್ಳೆಯದಾಗಲಿ, ಯಾಕೆಂದರೆ ಅವರ ಕಷ್ಟದಲ್ಲಿ ಎದ್ದು ಬಂದಂಥ ದಿವಸಗಳನ್ನು, ಮತ್ತು ಅವರು ಕೆಲವು ದೊಡ್ಡ ದೊಡ್ಡ ಮುಖ್ಯ ವಾಹಿನಿಗಳಲ್ಲಿ ಕೆಲಸ ಮಾಡ್ತಾ ಅವ್ರದ್ದೇ ಆದ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಬೆಳೀತಾರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಚಾನಲ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಚಾನಲ್ ನೋಡಿ ಸಂತೋಷ ಪಡಿ. ನಮ್ಮ ಆತ್ಮೀಯರಾದಂಥ ಹಿರಿಯ ಪತ್ರಿಕೋದ್ಯಮಿ ಜಯಣ್ಣ ಬೆಳಗೆರೆಯವರ ನೇತೃತ್ವದಲ್ಲಿ ಬೆಳಗೆರೆ ನ್ಯೂಸ್ ಒಂದು ಏನು ನ್ಯೂಸ್ ಪೋರ್ಟಲನ್ನು ಶುರು ಮಾಡಿದರೆ ಇದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಅವರಿಗೆ ಆರ್ಥಿಕವಾದಂಥ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಹಲವಾರು ಮಾಧ್ಯಮಗಳಲ್ಲಿ ಹಿಂದೆ TV9 ಇರ್ಬೋದು, ಹಾಯ್ ಬೆಂಗಳೂರು ಇರ್ಬೋದು, ಫೋಕಸ್ TV ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡಿ ಸಮಾಜದ ಏಳು ಬೀಳುಗಳನ್ನು ಎತ್ತಿಡಿದು ಒಂದು
ಟಿ ವಿ ಮುಖಾಂತರ ಏನೋ ಒಂದು ಜನರಿಗೆ ನ್ಯಾಯ ಒದಗಿಸ್ಕೊಡ್ತಿದ್ರು, ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಿದ್ರು. ಈ ಒಂದು ನಿಟ್ಟಿನಲ್ಲಿ ಇವತ್ತು ತಮ್ಮ ಸ್ವಂತ ಒಂದು ಕಾಲ್ ಮೇಲೆ ನಿಂತ್ಕೊಂಡು ಇವತ್ತು ನಮ್ಮ ಜಯಣ್ಣನವರು ಬೆಳಗೆರೆ ನ್ಯೂಸನ್ನು, ನ್ಯೂಸ್ ಪೋರ್ಟಲನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಶುರು ಮಾಡಿದ್ದಾರೆ. ಅವರ ಒಂದು ಈ ಒಂದು ವೆಬ್ ಪೋರ್ಟಲ್ಗೆ ಶುಭವಾಗಲಿ. ಏನು ಜಯಣ್ಣವರು ಒಂದು ಹೊಸ ಸಾಹಸಕ್ಕೆ ಅವರು ಅವರ ಸ್ನೇಹಿತರುಗಳೆಲ್ಲ ಹಾಕಿದ್ದಾರೆ, ಭಾಳ ಸಂತೋಷ. ಒಂದು ಬೆಳಗೆರೆ ಚಾನಲನ್ನು ಮಾಡ್ತಕ್ಕಂಥದ್ದು ಅವರು ಕೂಡ ಅದೇ ಊರಿನಿಂದ ಜನ್ಮ ತಳೆದು ಬಂದಿರತಕ್ಕಂಥವರು. ಹಾಗಾಗಿ ಊರಿನ ಪ್ರೀತಿ ಪ್ರೇಮ ಮತ್ತು ಆ ಹೆಸರು ನಿರಂತರವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಬೆಳಗೆರೆ ಬಿ ಒಂದು ಚಾನಲನ್ನು ಪ್ರಾರಂಭ ಮಾಡಿ ಅವರು ಈ ಬಗ್ಗೆ, ಈ ಒಂದು ಪತ್ರಿಕೋದ್ಯಮದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸೋದ್ರ ಮೂಲಕ ಸಮಾಜಕ್ಕೆ ಪರಿಣಾಮಕಾರಿಯಾದಂತಹ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಅವರ ಉದ್ದೇಶ ಈಡೇರಲಿ ಮತ್ತು ಅವರಿಗೆ ಯಶಸ್ಸು ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಮೆರವನಗರದಿ ತರುಣ ನೆನೆಸಿ ಮೆರವ ಜಯಣ್ಣನ ಶುಭ ಕಾರ್ಯ, ಅನಿತರೆಲ್ಲರಿಗೂ ಪ್ರಿಯವೆಂದೆನಿಸಿ ಮೆರೆಯಲಿ ನಿರುತವು ಸತ್ಕಾರ್ಯ. ನಮ್ಮ ಜಯಣ್ಣ ಅವನ ಬದುಕಿನುದ್ದಕ್ಕೂ ಕೂಡ ಕ್ರಿಯಾಶೀಲತೆಯನ್ನೇ ಮೈಗೂಡಿಸಿಕೊಂಡ ಒಬ್ಬ ಸದೃಢ ಸಶಕ್ತ ಸಬಲ ಅನ್ನಿಸ್ಕೊಂಡಿರ್ತಕ್ಕಂತಹ ಒಂದು ಯುವಶಕ್ತಿ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ತಾನು ಹಿಡಿದ ಈ ಮಾಧ್ಯಮಗಳಲ್ಲಿ ಎಲ್ಲೇ ಹೋಗಲಿ ಆತನಿಗೆ ಅವನದೇ ಆದಂತಹ ಚಾತುರ್ಯ ಇದೆ, ಅವರದೇ ಆದಂತಹ ಒಂದು ಪ್ರತಿಭೆ ಇದೆ, ಅವರದೇ ಆದಂಥ ಒಂದು ಕರ್ತೃಶಕ್ತಿ ಇದೆ. ಇವೆಲ್ಲವನ್ನೂ ಕೂಡ ಮೈಗೂಡಿಸ್ಕೊಂಡು ಬೆಳೆದಂತಹ ನಮ್ಮ ಜಯಣ್ಣ TV9 ಮಾಧ್ಯಮದಲ್ಲಿ ಭಾಳ ವರ್ಷಗಳ ಕಾಲ ಸೇವೆ ಮಾಡಿ, ಪತ್ರಿಕಾ ರಂಗದಲ್ಲಿಯೂ ಕೂಡ ಕೆಲಸ ಮಾಡಿ, ಎಲ್ಲರ ಹಿತವನ್ನು ಬಯಸ್ತಾ ಎಲ್ಲರ ಪ್ರೀತಿಯನ್ನು ಗಳಿಸ್ತಾ ಈಗ ಅವರು ಕೈ ಹಾಕಿರ್ತಕ್ಕಂಥ ಈ ಬೆಳಗೆರೆ ನ್ಯೂಸ್ ಭಾಳ ಭಾಳ ಒಳ್ಳೆಯ ಹೆಸರು, ಸಾರ್ಥಕ್ಯವಾದ ಹೆಸರು, ತುಂಬ ಪ್ರಸಿದ್ಧಿ ಪಡೆದು ಈ ಕರ್ನಾಟಕದಾದ್ಯಂತ ಮಾತ್ರವಲ್ಲ ಹೊರನಾಡಿನಲ್ಲೂ ಹೊರದೇಶದಲ್ಲೂ ಕೂಡ ಅದರ ಕೀರ್ತಿ ಪ್ರಜ್ವಲಿಸುವಂತಹ ಬೆಳಗೆರೆ ನ್ಯೂಸನ್ನು ಆ ಅಂಕಿತದಲ್ಲಿ ಪ್ರಾರಂಭ ಮಾಡಿರತಕ್ಕಂಥ ಈ ಪ್ರಸಾರ ಮಾಧ್ಯಮ ಭಾಳ ಹೆಚ್ಚು ಶಕ್ತಿಯನ್ನು ಪಡ್ಕೊಂಡು ಹೆಚ್ಚು ರೀತಿಯಲ್ಲಿ ಇದು ಕರ್ನಾಟಕದಾದ್ಯಂತ ಹೊರಹೊಮ್ಮಲಿ. ನೂತನವಾಗಿ ಚಾಲನೆ ಕೊಟ್ಟಿರತಕ್ಕಂಥ ನನ್ನ ಆತ್ಮೀಯರಾದಂಥ ಪತ್ರಿಕಾ ಸ್ನೇಹಿತರು ಆದಂಥ ಸಾಮಾನ್ಯ ನಮ್ಮ ಜಯಣ್ಣವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಯಾಕೆಂದರೆ ನನಗೆ ಜಯಣ್ಣವರು ಬಹಳ ವರ್ಷಗಳಿಂದ ನಾನು ನೋಡಿದ್ದೇನೆ, ನಾನು ಅವರ ಕಾರ್ಯವೈಖರಿಯನ್ನು ಗಮನಿಸಿದ್ದೇನೆ ಬಹಳ ವರ್ಷಗಳಿಂದ. ಅವರು TV9 ಕೂಡ ಇಟ್ಕೊಂಡು ಇದುವರೆಗೂ ಕೂಡ ಭಾಳ ಕ್ಲೀನ್ ಆ್ಯಂಡ್ ಆಗಿ ಕೆಲಸ ಮಾಡಿರೋವಂಥದ್ದಕ್ಕೆ ಇವತ್ತು ಇಡೀ ಜಿಲ್ಲೆ ಮನೆ ಮಾತಾಗಿರೋವಂಥದ್ದು ನಾನು ಗಮನಿಸಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಇವತ್ತೇನು ಹೊಸ ಒಂದು ವೆಬ್ಸೈಟ್ ಚಾನಲ್ ಇವತ್ತು ಓಪನ್ ಮಾಡೋಕೆ ಕೊಟ್ಟಿದ್ದೀರಿ, ನಿಮಗೆ ನಾನು ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ ನಿಮಗೆ, ಯಾಕಂದರೆ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ನೀವು ಕೂಡ ಸತ್ಯಾಸತ್ಯತೆಯನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ, ಜೊತೆಯಲ್ಲೇ ನಿಮ್ಮ ಪ್ರಾಮಾಣಿಕತೆ ಮೊದಲಿಂದ ತಾವೇನು ಕಾಪಾಡ್ಕೊಂಬಂದಿರೋ ಇದನ್ನು ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಸತ್ಯವಾದಂಥ ವಿಚಾರಗಳನ್ನ ಘಟನೆಗಳನ್ನ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಲಿ ಅಂತ ಕೂಡ ನಾನು ಕೂಡ ತಮ್ಗೆ ಹಾರೈಸ್ತಾ, ಜೊತೆಯಲ್ಲಿ ಜಯಣ್ಣ ಅವ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಜಯಣ್ಣ ಅಂತಂದರೆ ಇಡೀ ಒಂದು ಆ ಮಾಧ್ಯಮ ರಂಗದಲ್ಲೇ ಒಂದಷ್ಟು ಒಳ್ಳೆಯ ಹೆಸರು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾಕಂದರೆ ನನ್ನನ್ನು ಹೊರತುಪಡಿಸಿ, ನಾನು ರಾಜಕಾರಣಿಯನ್ನು ಹೊರತುಪಡಿಸಿ ಈವನ್ ಪಬ್ಲಿಕ್ಸ್ ಕೂಡ ಜಯಣ್ಣ ವರದಿ ಮಾಡೋರೆ ಒಂದು ನ್ಯೂಸು ಅಂತಂದರೆ ಅಲ್ಲೇನೋ ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಐತೆ ಅನ್ನೋಂಥದ್ದನ್ನ ನಾನು ಗಮನಿಸ್ತಿದ್ದೆ. ನಾನು ಕೆಲವು ಹಲವಾರು ಮಾಧ್ಯಮ ಸ್ನೇಹಿತರನ್ನು ಗಮನಿಸಿದ್ದೇನೆ. ಆದರೆ ಹಲೋ ಜಯಣ್ಣ ಅವರು ಒಂದು ವರದಿನ ಬಿತ್ತಲಿಸಿದಾಗ ನಾನು ತಪ್ಪದೆ ನೋಡ್ತಿದ್ದೆ, ಯಾಕಂದರೆ ಅಲ್ಲೊಂದು ಸ್ಪೆಷಾಲಿಟಿ ಇರೋದು. ಸೊ ಈ ನಿಟ್ಟಿನಲ್ಲಿ ನನಗೆ ಅವ್ರ ಸ್ನೇಹಿತರು ಅನ್ನೋದಕ್ಕಿಂತ ನಾನು ಕೂಡ ಅವರ ಒಬ್ಬ ಅಭಿಮಾನಿ ಅಂತ ಕೂಡ ಹೇಳ್ತೀನಿ. ಒಂದು ಕುಗ್ರಾಮದಿಂದ ಬಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಶಕ್ತಿ ಅಂತಂದರೆ ಅದು ನಮ್ಮ ಜಯಣ್ಣ ಬೆಳಗೆರೆಯವರು. ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ವಿಶೇಷವಾಗಿ TV9 ಇದ್ದಾಗ ನಾನು ಕಂಡಂತೆ ಒಂದಷ್ಟು ವಿಸ್ತೃತ ವರದಿಗಳನ್ನು ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದರು. ಅದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥದ್ದು.
ಇವರು ಮಾಡಿರ್ತಕ್ಕಂಥ ಬಹಳಷ್ಟು ವರದಿಗಳು ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆ ತರಲಿಕ್ಕೆ, ಆಗ ಕುಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಒಂದು ಜನಾಂಗ ಸಮೂಹವನ್ನು ಬಡಿದೆಜ್ಜಲಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ಅದರಲ್ಲಿ ಒಂದು 3-4 ಪ್ರಮುಖ ವರದಿಗಳೇ ನಾನು ಗುರುತಿಸಿಕೊಂಡಿದ್ದು. ಗೊಲ್ಲರಹಟ್ಟಿಗಳ ಸಮಸ್ಯೆಗಳ ಬಗ್ಗೆ, ಮಹಿಳೆಯರು ಇವತ್ತೇನು ಗುಡಿಸಲನ್ನು ಹಾಕ್ಕೊಂಡು 3 ದಿವಸ ಹಟ್ಟಿಗಳಿಂದ ಆಚೆ ಇರ್ತಾರಲ್ಲ, ಈ ವರದಿ ಬಹುಶಃ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನು ಜಯಣ್ಣ ಬೆಳಗೆರೆ ಮಾಡಿದರು. ಹಾಗಾಗಿ ಆ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಶಕ್ತಿ ಇದೆ ಅಂತ ಯಾಕೆ ನಾನು ಆರಂಭದಲ್ಲಿ ಹೇಳಿದೆ ಅಂತಂದರೆ, ಅವರು ಸರ್ಕಾರದ ಒಂದು ಸಂಸ್ಥೆಯನ್ನು ಅಥವಾ ಸರ್ಕಾರದ ಕಣ್ಣನ್ನು ತೆರೆಸ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿದೆ ಅನ್ನುವಂಥದ್ದು ಇದು ಒಂದು ಸಣ್ಣ ಉದಾಹರಣೆ. ಇದ್ರ ಮೂಲಕ ಬಹಳಷ್ಟು ವರದಿಗಳನ್ನು ಮಾಡ್ತಾ ಹೋಗಿದ್ದಾರೆ, ಜಿಲ್ಲಾ ಆಡಳಿತಗಳನ್ನು ಎಚ್ಚರಿಸಿದ್ದಾರೆ, ಸರ್ಕಾರಿ ಅಧಿಕಾರಿಗಳ ಕಣ್ಣನ್ನು ತೆರೆಸಿದ್ದಾರೆ, ಬಹಳಷ್ಟು ಪ್ರಗತಿದಾಯಕವಾಗಿ ಕೆಲಸಗಳು ಆಗಿದ್ದಾವೆ. ಈ ಕಾರಣಕ್ಕಾಗಿ ನಾನು ಜಯಣ್ಣ ಬೆಳಗೆರೆ ಅವ್ರನ್ನ ಮೆಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ವ್ಯಕ್ತಿಗಳೇ. ಹೀಗಾಗಿ ಒಂದು ಹೇಳ್ತಾ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ಇದೆ ನಮ್ಮ ಮುಂದೆ, ಕಣ್ಮುಂದೆ ಇದೆ. ಹೋರಾಟ ಅಂತಂದರೆ ಬೆಳಗೆರೆ ಜಯಣ್ಣ ಹೆಂಗೆ ಅಂತಂದರೆ, ಮಾಧ್ಯಮಕ್ಕೆ ಪ್ರಾದಾರ್ಪಣೆ ಮಾಡೋದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅದೆಷ್ಟು ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದಾರೆ, ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ, ಬಹುಗತ ಪ್ರಪಂಚದೊಳಗೆ ಕಾಲಿಟ್ಟಿದ್ದಾರೆ, ಅವರನ್ನು ಮಾತಾಡಿಸಿ ಜಯಿಸಿ ಬಂದಿದ್ದಾರೆ, ಎಷ್ಟೋ ಸರಿ ಪ್ರಾಣಕ್ಕೆ ಹಾನಿಯಾಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವ್ರ ಜೊತೆ ಒಡನಾಟ ಹೊಂದಿ ಮತ್ತು ವಿಸ್ತೃತ ವರದಿಯನ್ನು ಮಾಡಿದಾರಲ್ಲ. ವಿಶೇಷವಾಗಿ ಮೊನ್ನೆ ತಾನೇ ನಿಧನವಾಗಿರ್ತಕ್ಕಂಥ ರವಿ ಬೆಳಗೆರೆ ಜೊತೆನಲ್ಲಿ ಕೆಲಸ ಮಾಡಿ ಅವ್ರ ಜೊತೆ ಸೈ ಎನಿಸ್ಕೊಂಬಂದಿರ್ತಾರಲ್ಲ, ಇವೆಲ್ಲವೂ ಕೂಡ ಅತ್ಯಂತ ಖುಷಿ ಕೊಡುವಂಥದ್ದು. ಅದು ವಿಶೇಷವಾಗಿ ಮಾಧ್ಯಮ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಇವೆಲ್ಲ ಒಡನಾಟ ಬೇಕಾಗುತ್ತೆ. ಅಂಥ ಒಂದು ಕೆಲಸವನ್ನು ಮಾಡಿ ಪ್ರಸ್ತುತ ಈಗ ಒಂದು ಅವ್ರದ್ದೇ ಆಗಿರತಕ್ಕಂಥ ಒಂದು ಸ್ಥಳೀಯವಾಗಿ ಗುರುತಿಸ್ಕೊಂಡು ಅವರ ಊರಿನ ಹೆಸರನ್ನು ಬಿಂಬಿಸಿ ಮಾಡ್ತಿರ್ತಕ್ಕಂಥ ಒಂದು ಬೆಳಗೆರೆ ನ್ಯೂಸ್ ಅಂತ ಏನು ಮಾಡ್ತಾ ಹೋಗ್ತಿದ್ದಾರೆ. ಅದು ಅವರ ಎಲ್ಲ ಇದುವರೆಗೆ ಬಂದಿರತಕ್ಕಂಥ ಎಲ್ಲ ಅನುಭವಗಳು ಮತ್ತು ಶಕ್ತಿ ಮತ್ತು ಬೇರೆಯವ್ರ ಒಡನಾಟ ಇವೆಲ್ಲವೂ ಧಾರಿಯಾಗಿ ಹೊರಗೆ ಬರಲಿ, ಒಂದು ಸಮಾಜಕ್ಕೆ ಒಂದು ಮತ್ತೊಂದು ಹೊಸ ಬೆಳಕನ್ನು ಕೊಡಲಿ ಅಂತ ಹೇಳ್ತಾ ಜಯಣ್ಣ ಬೆಳಗೆರೆ ನ್ಯೂಸ್ ಅವರಿಗೆ, ಬೆಳಗೆರೆ ನ್ಯೂಸ್ ನ್ಯೂಸ್ ಅಂತ ಹೊಸ ಒಂದು ಡಿಜಿಟಲ್ ಮೀಡಿಯಾಕ್ಕೆ ವಿಶೇಷವಾಗಿ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮಾಧ್ಯಮ ಹೆಚ್ಚು ಪ್ರಸ್ತುತ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಡಿಜಿಟಲ್ ಮೀಡಿಯಾ ಹೆಚ್ಚು ಪ್ರಖರತೆಯನ್ನು ಹೊಂದಲಿ, ಜಯಣ್ಣ ಅವರಿಗೆ ಇನ್ನೂ ಹೆಚ್ಚು ಒಂದು ಹೆಸರನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸ್ಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಅವರಿಗೆ ಶುಭ ಹಾರೈಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಗೆಳೆಯ, ಬಹುಕಾಲದ ಒಡನಾಡಿ ಜಯಣ್ಣ ಬೆಳಗೆರೆ ಈಗ ಹೊಸ ಸಾಹಸಕ್ಕೆ ಕೈಟಿದ್ದಾನೆ. ವೆಬ್ ಪೋರ್ಟಲ್ ಮುಖಾಂತರ ಮತ್ತೊಮ್ಮೆ ಪತ್ರಿಕೋದ್ಯಮದಲ್ಲಿ ತನ್ನ ಬದ್ಧತೆ ಮತ್ತು ಪ್ರಾಮಾಣಿಕತೆ ಪ್ರದರ್ಶಿಸೋಕ್ಕೆ ಹೊರಟಿದ್ದಾನೆ. ಅವನ ಈ ಸಾಹಸಕ್ಕೆ ಶುಭವಾಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸುತ್ತೇನೆ.